ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ದೀಪಾವಳಿ ಹಬ್ಬ ಶುರು ಆಗ್ತಾ ಇದೆ. ಬೆಳಕಿನ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್ ಎಲ್ಲರಿಗೂ. ಆ ದೀಪಾವಳಿ ಹಬ್ಬದಿಂದ ಎಲ್ಲರಿಗೂ ಕೂಡ ಮನೆಯಲ್ಲಿ ಜ್ಯೋತಿ ಹೇಗೆ ಬೆಳಗುತ್ತೋ ಅವರು ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ದೇವರಲ್ಲಿ ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಾಮೆಂಟ್ ಮಾಡಿ ನಮ್ಮನ್ನು ಕೂಡ ಬೆಳೆಸಿ. ಇವತ್ತು ದೀಪಾವಳಿ ಹಬ್ಬ ಅಂತೇಳಿ ನಮ್ಮ ಮನೆಯಲ್ಲಿ ಏನೋ ಮಾಡ್ತಾ ಇದ್ದಾರೆ ಕಿಚನಲ್ಲಿ. ನೋಡೋಣ ಬನ್ನಿ ಏನು ಮಾಡ್ತಾ ಇದ್ದಾರೆ ಅಂತ. ಹಾಂ ಚೈತ್ರ, ಏನೋ ನಡೀತಾ ಇದೆ, ಏನು ಮಾಡ್ತಾ ಇದೆಯಾ ಕಿಚನಲ್ಲಿ? ಇವತ್ತು ಜಾಮೂನ್ ಮಾಡ್ತಾ ಇದ್ದೀನಿ, ದೀಪಾವಳಿ ಸ್ಪೆಷಲ್. ಬನ್ನಿ ನಿಮಗೆ ತೋರಿಸ್ತೀನಿ ಜಾಮೂನ್ ಹೇಗೆ ಮಾಡೋದು. ಪಾಕ ಮಾಡ್ಕೊಳ್ಳೋಣ. ಪಾಕ ಮಾಡೋಕ್ಕೆ ಒಂದು ಬೌಲ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಇದು ಮುಳುಗಷ್ಟು ನೀರು ಹಾಕೊಳ್ಳೋಣ. ಇದಕ್ಕೆ ಕರೆಕ್ಟಾಗಿ ಅಳತೆ ಬರಬೇಕು ಅಂದ್ರೆ ನಾವು ಯಾವ ಬಟ್ಲೆ ತಗೊಂಡಿರ್ತೀವೋ ಆ ಬಟ್ಲಲ್ಲೇ ಸಕ್ಕರೆ ನೀರನ್ನ ಅಳತೆ ಮಾಡಿ ಹಾಕೊಳ್ಳಿ. ಒಂದ್ ಬಟ್ಲೆಗೆ ಒಂದ್ ಬಟ್ಲೆ ಅಷ್ಟು ನೀರು ಹಾಕೊಳ್ಳಿ. ಕರೆಕ್ಟಾಗಿ ಸಕ್ಕರೆ ಮುಳುಗುತ್ತೆ ಒಂದ್ ಬಟ್ಲೆ ಹಾಕಿದ್ರೆ ಕರೆಕ್ಟಾಗಿ ಅದ ಬರುತ್ತೆ. ಒಂದ್ ಪ್ಯಾಕೆಟ್ ಜಾಮೂನ್ ಮಾಡ್ತಾ ಇದ್ರೆ ಆ ಜಾಮೂನ್ ಪ್ಯಾಕೆಟ್ಗೆ ಇಷ್ಟು ಕರೆಕ್ಟಾಗಿ ಆಗುತ್ತೆ. ಈಗಿದ್ದು ಸ್ವಲ್ಪ ಸಕ್ಕರೆ ಕರಗಲಿ, ಅಲ್ಲಿವರೆಗೂ ಅದಕ್ಕೆ ಒಂದೆರಡು ಕೇಸರಿ ದಳ ಹಾಕೊಳ್ಳೋಣ. ಇದು ಕಲರ್ ಚೆನ್ನಾಗಿರುತ್ತೆ ಅಂತ ಹಾಕೊಳ್ಳೋದು. ಒಂದು ಐದಾರು ಹೆಸಲು ಕೇಸರಿ ಇದು ಹಾಕೊಳ್ಳಿ. ಸ್ವಲ್ಪ ಏಲಕ್ಕಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ, ಏಲಕ್ಕಿ ಪೌಡರ್ ಹಾಕ್ತೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕೋದ್ರಿಂದ. ಈಗಿದು ಬಾಯ್ಲ್ ಆಗಲಿ, ಸ್ವಲ್ಪ ಸಕ್ಕರೆ ಚೆನ್ನಾಗಿ ಕರಗಲಿ. ಇದು ಪಾಕ ಏನ್ ಬರೋದು ಬೇಡ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕಿದೆ. ಒಂದ್ ಎರಡು ನಿಮಿಷ ಸಕ್ಕರೆ ಕರಗಿ ಅಲ್ಲಿವರೆಗೂ ನಾವು ಹಿಟ್ಟು ಕಲ್ಸ್ಕೊಳ್ಳೋಣ. ಹಿಟ್ಟು ಕಲ್ಸಕ್ಕೆ ನಾನು ಒಂದು ಪ್ಯಾಕೆಟ್ ಜಾಮೂನ್ ಮಿಕ್ಸ್ ತಗೊಂಡಿದ್ದೀನಿ. ಜಾಮೂನ್ ಮಿಕ್ಸ್ಗೆ ಸ್ವಲ್ಪ ಕಾದ ಆರಿರೋ ಹಾಲು ಹಾಕೊಂಡು ಮೀಡಿಯಂ ಆಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಳೋಣ. ಸ್ವಸ್ವಲ್ಪನೇ ಹಾಲು ಹಾಕೊಳ್ಳಿ, ಯಾಕಂದ್ರೆ ಇದು ತುಂಬಾ ಹಾಲು ಹಿಡ್ಸಲ್ಲ. ನೀರು ಹಾಕೋಬಹುದು, ಆದ್ರೆ ನೀರು ಹಾಕೊಳ್ಳೋದ್ರಿಂದ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಲು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿರುತ್ತೆ. ಸ್ವಸ್ವಲ್ಪನೇ ನೋಡ್ಕೊಂಡು ನೋಡ್ಕೊಂಡು ಹಾಲು ಹಾಕೊಳ್ಳಿ. ನೋಡಿ, ಜಾಸ್ತಿ ಹಾಲು ಬೇಕಾಗಲ್ಲ, ಬೇಗ ಒಂದು ಗೂಡ್ಕೊಬಿಡ್ತಿದ್ದು. ನೋಡಿ, ಈಗ ಎಲ್ಲ ಹಿಟ್ಟು ಒಂದ್ಗೂಡಿದೆ. ಇದನ್ನ ತುಂಬಾ ನಾದ್ಬಾರ್ದು, ಹಗುರವಾಗಿ ಕಲ್ಸ್ಕೋಬೇಕು. ಹಗುರವಾಗಿ ಕಲ್ಸ್ಬಿಟ್ಟು ಇದನ್ನ ಒಂದ್ ಎರಡು ನಿಮಿಷ ಬಿಟ್ಬಿಡೋಣ. ಅಷ್ಟ ಪಾಕ ರೆಡಿ ಆಗಿರುತ್ತೆ, ನೋಡ್ಕೊಬರೋಣ. ಅಲ್ಲ ಚೈತ್ರ, ಅದಕ್ಕೆ ನೀರು ಹಾಕೋದ್ಕಿಂತ ಹಾಲು ಹಾಕಿದ್ರೇನೆ ಒಳ್ಳೇದಾ? ಹೌದು, ಹಾಲೇ ಟೇಸ್ಟ್ ಚೆನ್ನಾಗಿ ಬರೋದು. ಸ್ಮೂತ್ ಆಗುತ್ತೆ ಅಂತ? ಸ್ಮೂತ್ ಆಗೂ ಇರುತ್ತೆ, ಆಮೇಲೆ ಸಾಫ್ಟ್ ಆಗಿ ಬರುತ್ತೆ ಜಾಮೂನ್ ಮಾಡಿದಾಗ. ಓಕೆ ಓಕೆ. ನೋಡಿ, ಹಿಟ್ಟೆಲ್ಲ ಕಲ್ಸಾ ಇದೆ, ಹಿಟ್ಟು ಒಂಚೂರು ಕೈಗೆ ಅಂಟಾ ಇಲ್ಲ. ಈಗ ಇದು ಕರೆಕ್ಟಾಗಿ ಅದ ಇದೆ, ಇದೊಂದೆರಡು ನಿಮಿಷ ರೆಸ್ಟ್ ಬಿಡಿ. ಅಷ್ಟರೊಳಗೆ ಇಲ್ಲಿ ಪಾಕ ರೆಡಿ ಆಗಿದೆ. ಇದು ಪಾಕ ಬರೋ ಅಷ್ಟೆಲ್ಲ ಏನು ಕುದಿಸ್ಕೋಬಿಡಿ, ಜಸ್ಟ್ ಇದರಲ್ಲಿ ಸಕ್ಕರೆ ಕರಗಿದ್ರೆ ಸಾಕು. ಈಗ ಇದನ್ನ ಆಫ್ ಮಾಡ್ಕೊಬಿಡೋಣ. ಈಗ ಇನ್ನೊಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಜಾಮೂನ್ನ ಕರ್ಕೊಳ್ಳೋಣ. ಎಣ್ಣೆ ಹಾಕೊಳ್ಳೋಣ ಬಾಂಡ್ಲೆಗೆ. ಎಣ್ಣೆ ಸ್ವಲ್ಪ ಕಾಯಿಲಿ, ಅಷ್ಟರಲ್ಲಿ ನಾವು ಉಂಡೆ ಮಾಡ್ಕೊಳ್ಳೋಣ. ಉಂಡೆನ ತುಂಬಾ ದಪ್ಪ ಮಾಡ್ಕೋಬಿಡಿ, ತುಂಬಾ ಚಿಕ್ಕದಾಗಿ ಒಂದು ಗೋಲಿ ಗಾತ್ರದಷ್ಟು ಉಂಡೆ ತಗೊಳ್ಳಿ. ಅದು ಎಣ್ಣೆಗೆ ಕರೆದ ಮೇಲೆ ದಪ್ಪ ಆಗುತ್ತೆ. ಜಾಮೂನ್ ಮಾಡುವಾಗ ಒಂಚೂರು ಉಂಡೆ ಮಾಡುವಾಗ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಉಂಡೆ ಮಾಡಿರಿ, ಅವಾಗ ಒಂಚೂರು ಅದ್ರ ಮೇಲೆ ಕ್ರ್ಯಾಕ್ ಆಗಲ್ಲ. ಕ್ರ್ಯಾಕ್ ಆಗಿದ್ರೆ ಏನಾಗುತ್ತೆ ಅಂದರೆ ನೀವು ಪಾಕಕ್ಕೆ ಹಾಕಿದಾಗ ಅದೆಲ್ಲ ಕದ್ರಿಬಿಡುತ್ತೆ, ಆಗ ಚೆನ್ನಾಗಿರಲ್ಲ ಜಾಮೂನು. ನೋಡಿ, ಈ ಸೈಜಲ್ಲಿ ಇರಬೇಕು ಜಾಮೂನು, ಕರೆದ ಮೇಲೆ ಇದೇ ಡಬಲ್ ಸೈಜ್ ಆಗುತ್ತೆ. ಹಿಂಗೆ ಎಲ್ಲ ಉಂಡೆಗಳು ಮಾಡಿಟ್ಕೊಳ್ಳೋಣ.
ಎಣ್ಣೆ ಕಾದಿದೆ ಫ್ರೆಂಡ್ಸ್, ಈಗ ಉಂಡೆಗಳು ರೆಡಿ ಆಗಿದೆ. ಬನ್ನಿ ಎಲ್ಲನೂ ನಿಧಾನಕ್ಕೆ ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿಲಿ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾಡಿದ್ರೆ ಒಳಗಡೆ ನೀಟಾಗಿ ಬೇಯಲ್ಲ. ಎಣ್ಣೆ ತುಂಬ ಕಾದಿದಲ್ಲ, ಕಾದಿದೆ, ಆಮೇಲೆ ಕರೆಕ್ಟಾಗಿ ಒಳಗೆ ಬೇಯಬೇಕು. ಅದು ಅದು ಬೆಂದ್ಮೇಲೆ ಆ ನೊರೆ ಕಮ್ಮಿ ಆಗುತ್ತೆ. ಇಷ್ಟು ಹಾಕೊಂಡಿದ್ದೀನಿ, ನೆಕ್ಸ್ಟ್ ಟ್ರಿಪ್ಪಿಗೆ ಮಿಕ್ಕಿದ ಹಾಕೋಣ. ಒಂದು 2 ನಿಮಿಷ ಇದನ್ನು ಕೈ ಆಡಿಸೋಕೆ ಹೋಗ್ಬೇಡ್ರಿ, ಯಾಕಂದರೆ ಉಂಡೆಗಳು ಸಾಫ್ಟ್ ಆಗಿರುತ್ತಲ್ಲ, ಅದು ಬೇಗ ಒಡೆದೋಗುತ್ತೆ. ಚೂರು ಬ್ರೌನ್ ಆಗ್ತಿದೆ ಅನ್ನುವಾಗ ಈಗ ತಿರುಗಿಸ್ಕೊಳ್ಳೋಣ. ನಿಧಾನಕ್ಕೆ ಹಿಂಗೆ ಚೂರು ಕೈ ಆಡಿಸಿ ಸಾಕು, ಆಡಿಸಿದ್ರೆ ಅದು ಒಳಗೆಲ್ಲ ನೀಟಾಗಿ ಬೇಯುತ್ತೆ. ತುಂಬ ಜೋರಾಗಿ ಆಡ್ಸಕ್ಕೆ ಹೋಗ್ಬಿಡಿ. ನೋಡಿ ಈಗ ಏನೇನು ಆಲ್ಮೋಸ್ಟ್ ಎಲ್ಲ ಬ್ರೌನ್ ಆಗ್ತಾ ಬಂದಿದೆ. ಚೂರು ಇದು ನೊರೆಗಳು ಬರೋದು ಕಮ್ಮಿ ಆದರೆ ಈ ಒಳಗೆ ಜಾಮೂನ್ ಏನಿರುತ್ತೆ ಅದು ಚೆನ್ನಾಗಿ ಬೆಂದಿರುತ್ತೆ. ಚೂರು ನೊರೆ ಕಮ್ಮಿ ಆದಮೇಲೆ ಇದನ್ನು ತೆಗೆಯೋಣ. ಫ್ರೆಂಡ್ಸ್ ಇದೆಲ್ಲ ನೊರೆ ಕಮ್ಮಿ ಆಗ್ತಾ ಬಂದಿದೆ, ಈಗ ಇದೆಲ್ಲ ಬ್ರೌನ್ ಕಲರ್ ಆಗಿದೆ. ಈಗ ಇದನ್ನೆಲ್ಲ ತೆಕ್ಕೊಳ್ಳೋಣ, ತೆಕ್ಕೊಂಡು 1-2 ನಿಮಿಷ ಎಣ್ಣೆ ಸೋರೋವರೆಗೂ ಬಿಡೋಣ. ಸ್ವಲ್ಪ ತಣ್ಣಗಾಗಲಿ. ಎಣ್ಣೆಗೆ ಹಾಕಿದ ತಕ್ಷಣನೇ ಆ ಸ್ಮೆಲ್ ಬರ್ತಾ ಇದೆ ಅಲ್ವಾ, ಚೆನ್ನಾಗಿದೆ ವಾಸನೆ. ಈಗಿನ ಮಿಕ್ಕಿರೋದನ್ನ ಎಣ್ಣೆಗೆ ಹಾಕಿ ಕರೆದು ಬಿಡೋಣ. ಸಣ್ಣೂರಿಲ್ಲನೇ ಬೇಯಿಸ್ಕೊಳ್ಳಿ, ಹೈ ಮಾಡೋಕೆ ಹೋಗ್ಬಿಡಿ. ಎಣ್ಣೆಲಿ ಬಿಡುವಾಗ ಹುಷಾರು, ನಿಧಾನಕ್ಕೆ ಬಿಡಿ. ಅಭ್ಯಾಸ ಇಲ್ಲ ಅನ್ನೋರು ಈ ಥರ ಜಾಲ್ರಿ ಇರುತ್ತಲ್ಲ, ಆ ಜಾಲ್ರಿನ ಹಿಂಗಿಟ್ಟು ಅದರೊಳಗೆ ಜಾಮೂನ್ನ ನಿಧಾನಕ್ಕೆ ಜಾಲ್ರಿ ಮೇಲೆ ಬಿಟ್ಟರೆ ಆಗ ನಿಧಾನಕ್ಕೆ ಒಳಗೆ ಹೋಗುತ್ತೆ. ಆಗ ಎಣ್ಣೆನೂ ಸಿಡಿಯಲ್ಲ. ಮೇಲಿಂದ ಎತ್ತಕ್ಕೆ ಹೋಗಿ ಕೈ ಮೇಲೆ ಎಣ್ಣೆ ಆರಿಸ್ಕೊಬಿಡಿ. ಈಗ ಇದು ಇಷ್ಟು ಹಿಂಗೆ ಹಾಕೊಂಡ್ಮೇಲೆ ನಿಧಾನಕ್ಕೆ ಹಿಂಗೆ ಒಂದೊಂದೇ ಬಿಡಿ, ಆಗ ಒಳಗೆ ನೀಟಾಗಿ ಹೋಗುತ್ತೆ. ಒಂದು 2 ನಿಮಿಷ ಇದ್ದು ಲೈಟಾಗಿ ಸಿಮ್ಮಲ್ಲೇ ಗೋಲ್ಡನ್ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲ ಕರೆದಿದ್ದೀನಿ, ಕರೆದಿರೋದು ಸ್ವಲ್ಪ ಆರಿದೆ. ಆರಿದ್ಮೇಲೆ ಪಾಕಕ್ಕೆ ಹಾಕ್ಕೊಳ್ಳಿ, ಯಾಕಂದರೆ ಬಿಸಿ ಇದ್ದಾಗಲೇ ಹಾಕ್ಕೊಂಡ್ರೆ ಪಾಕ ಫುಲ್ಲು ಹೀರ್ಕೊಂಡ್ಬಿಟ್ರೆ ನಿಮಗೆ ಪಾಕ ಸಿಗಲ್ಲ ತಿನ್ನುವಾಗ ಅಂತ. ಈಗ ಇದನ್ನು ನಿಧಾನಕ್ಕೆ ಒಂದೊಂದೇ ಬಿಟ್ಕೊಳ್ರಿ. ಇದನ್ನು ಬಿಟ್ಟು ಒಂದು 1/2 ಗಂಟೆ ಪಾಕದಲ್ಲಿ ನೆನಿಬೇಕು ಫ್ರೆಂಡ್ಸ್. ಇದೆಲ್ಲ ಪಾಕದಲ್ಲಿ ಒಂದು 1/2 ಗಂಟೆ ಚೆನ್ನಾಗಿ ನೆನಿಲಿ. ಇನ್ನು 1/2 ಗಂಟೆ ಬಿಟ್ಟರೆ ಜಾಮೂನ್ ರೆಡಿ ಆಗುತ್ತೆ. 1/2 ಗಂಟೆ ಬಿಟ್ಟು ಜಾಮೂನ್ ಹೆಂಗಿದೆ ಅಂತ ತೋರಿಸ್ತೀವಿ. ನೋಡಿ ಫ್ರೆಂಡ್ಸ್, ಈಗ ಇದು 1/2 ಗಂಟೆ ಆಗಿದೆ. ಜಾಮೂನ್ ನಾವು ಹಾಕ್ದಾಗ ಚಿಕ್ಕ ಚಿಕ್ಕದಾಗಿತ್ತು, ಈಗೆಲ್ಲ ಪಾಕ ಹೀರ್ಕೊಂಡು ದಪ್ಪ ಆಗಿದ್ದಾವೆ. ಈಗ ಇದು ರೆಡಿ ಆಗಿದೆ, ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ, ಜೊತೆಗೆ ಸ್ವಲ್ಪ ಪಾಕ ಇದು ಎರಡು ಹಾಕ್ಕೊಂಡು ಟೇಸ್ಟ್ ಮಾಡಿ. ನೋಡಿ ಜಾಮೂನ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ. ಒಳಗೆ ನೀಟಾಗಿ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ, ಫುಲ್ಲು ಸಾಫ್ಟಾಗಿ ಚೆನ್ನಾಗಾಗಿದೆ ನೋಡಿ. ಎಲ್ಲೂ ಬಿರುಕು ಬಿಟ್ಟಿಲ್ಲ ಜಾಮೂನು, ನೀಟಾಗಿ ಇದಾಗಿದೆ. ಈಗ ಟೇಸ್ಟ್ ನೋಡೋಣ, ಜಾಮೂನ್ ತಿಂದು ನೋಡ್ತೀನಿ ಹೆಂಗಿದೆ ಅಂತ ಹೇಳ್ತೀನಿ. ಬಾಯಲ್ಲಿಟ್ರೆ ಕರ್ಗೋಗ್ತಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್. ನೋಡಪ್ಪ ಜಾಮೂನ್ ತಿನ್ನು, ಹೇಗಿದೆ ತಿನ್ನು ನೋಡೋಣ ಹೇಗಿದೆ. ತುಂಬಾ ಚೆನ್ನಾಗಿದೆ, ಸ್ವೀಟ್ ಸ್ವೀಟ್ ಹೀಟ್ ಸಾಕು, ಮೆತ್ತಗಿದೆಯಾ, ಮೆತ್ತಗಿದೆ. ವಯಸ್ಸಾದವರಿಗೆ ಅಲ್ಲಿ ಬರತ್ತಾ, ಬರುತ್ತೆ ಆಗತ್ತಾ, ಚೆನ್ನಾಗಿದೆಯಾ ಧಾರಾಳವಾಗಿ. ನೀವು ಇದನ್ನ ಟ್ರೈ ಮಾಡಿ ಎಲ್ಲರೂ ಕೂಡ. ತುಂಬಾ ಸಾಫ್ಟ್ ಆಗಿದೆ, ಚೆನ್ನಾಗೂ ಇದೆ.
ಆಯ್ತಾ, ಎಲ್ಲರೂ ಕೂಡ ಈ ರೆಸಿಪಿನ ಫಾಲೋ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಏನಾದರೂ ಚೇಂಜಸ್ ಇದ್ದರೆ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಫಾಲೋ ಮಾಡಿಕೊಂಡು ವಿಡಿಯೋ ಚೇಂಜ್ ಮಾಡ್ತೀವಿ. ಥ್ಯಾಂಕ್ ಯು. ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಾಮೆಂಟ್ ಮಾಡಿ, ಇಷ್ಟ ಆದರೆ ವಿಡಿಯೋನ ಎಲ್ಲ ಶೇರ್ ಮಾಡಿ, ನಮ್ಮನ್ನು ಬೆಳೆಸಿ. ಥ್ಯಾಂಕ್ ಯು ಗಾಯ್ಸ್.